ಇವತ್ತು 16,604 ಕೇಸ್ಗಳು ಬೆಂಗಳೂರಲ್ಲೂ ಕೂಡ ಕರೋನಾ ಕೇಸ್ ಇಳಿಕೆಯಾಗಿದೆ 3,992 ಪಾಸಿಟಿವ್ ಕೇಸ್ಗಳು ದಾಖಲಾಗಿರೋದು ಸೋ ರಾಜ್ಯದಲ್ಲಿ ಕರೋನಾ ಕೇಸ್ ಅಲ್ಲಿ ಮತ್ತಷ್ಟು ಇಳಿಕೆ ಕಂಡು ಬರ್ತಾ ಇದೆ ಈಗ ನೋಡಿ ಒಟ್ಟಾರೆ ರಾಜ್ಯದ್ದು ಇದು ಇವತ್ತಿನ ಕೇಸ್ಗಳು 16,604 ಕೇಸ್ಗಳಿದೆ ಅದರಂತೆ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಕರೋನಾ ಕೇಸ್ನಲ್ಲಿ ಇಳಿಕೆಯಾಗಿದೆ 3,992 ಅಂದ್ರೆ 4,000 ಕ್ಕೆ ಒಂದು 8 ಕಡಿಮೆ ಅಷ್ಟೇ ರಾಜ್ಯದಲ್ಲಿ ಚೇತರಿಕೆ ಆಗಿರೋರು ಕೂಡ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಇವತ್ತು 44,000 ಕ್ಕೂ ಅಧಿಕ ಮಂದಿ ಈಗಾಗಲೇ ಗುಣಮುಖರಾಗಿರೋದು सो पॉजिटिविटी रेट कूड़ा इळिदिदे राज्यदल्ली 13.5% गे प्रमुखवागी डिस्चार्ज कूड़ा हेच्चिगे आगता इदे अदरंते पॉजिटिविटी रेट कूड़ा इळिता होगता इदे इवत्तु कूड़ा अदु इळिकेय हंतदल्ले इदे राज्यदल्ली इवत्तु 13.5% पॉजिटिविटी रेट दाखलागिरोदु बेंगळूरल्लू कूड़ा मत्ते पॉजिटिविटी रेट इवत्तिगू तग्गिदे 7.5% पॉजिटिविटी रेट बेंगळूरल्ली दाखलागिरोदु ಒಟ್ಟಾರೆಯಾಗಿ ರಾಜ್ಯದ್ದು ಮತ್ತೆ ರಾಜಧಾನಿ ಬೆಂಗಳೂರಿನದ್ದು ಎರಡೂ ಕೂಡ ಪಾಸಿಟಿವಿಟಿ ರೇಟ್ ತಗ್ಗಿದೆ ಇವತ್ತಿನ ಕೇಸ್ಗಳು ಒಟ್ಟಾರೆ ರಾಜ್ಯದಲ್ಲಿ 16,604 ಇನ್ನು ಆ ಪೈಕಿ ಬೆಂಗಳೂರಿನ ಕೇಸ್ಗಳು 3,992 ಕೇಸ್ಗಳು ದಾಖಲಾಗಿದೆ ರಾಜ್ಯದಲ್ಲಿ ಕರೋನಾ ಇಳಿಮುಖ ಕಂಡಿರೋದು ಗೊತ್ತಾಗ್ತಾ ಇದೆ ನೋಡಿ ಒಟ್ಟಾರೆ ರಾಜ್ಯದ್ದೇ 16,604 ಕೇಸ್ಗಳಿದೆ ಬೆಂಗಳೂರಿನದ್ದು 3,992 ಇನ್ನು ಪಾಸಿಟಿವಿಟಿ ರೇಟ್ ಗಮನಿಸಿದ್ರೆ ಒಟ್ಟಾರೆ ರಾಜ್ಯದ್ದು 13.5% ಇದೆ ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ 7.5% ಇದೆ ಸೋ ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರವೀಶ್ ರವೀಶ್ ಇವತ್ತಿನ ದಾಖಲಾಗಿರುವಂತ ಪ್ರಕರಣಗಳು ಮತ್ತೆ ಪಾಸಿಟಿವಿಟಿ ರೇಟ್ ಗಮನಿಸಿದ್ರೆ ಹಿಳಿಕೆಯ ಅಂತದಲ್ಲಿ ಇದೆ ಏನು ಅನ್ಸುತ್ತೆ ಇವತ್ತಿನ ಈ ಅಂಕಿಅಂಶಗಳ ಪ್ರಕಾರ ವಿಜಯ್ ಖಂಡಿತವಾಗಿಯೂ ಕೂಡ 5 ದಿನಗಳ ಹಿಂದೆ ನೋಡಿದಂತ ಒಂದು ಪಾಸಿಟಿವಿಟಿ ರೇಟ್ ಇಳಿಕೆಗೂ ಈಗ ಇರತಕ್ಕಂತ ಇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇರತಕ್ಕಂತದ್ದು 5 ದಿನಗಳ ಹಿಂದೆ ಒಟ್ಟಾರೆ ರಾಜ್ಯದಲ್ಲಿ 20% 21% ಇರತಕ್ಕಂತ ಪಾಸಿಟಿವಿಟಿ ರೇಟ್ ಈಗ ಅದು 13.5% ಗೆ ಬಂದು ನಿಂತಿರತಕ್ಕಂತದ್ದು ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 14% 14.5% ಇದ್ದಂತ ಪಾಸಿಟಿವಿಟಿ ರೇಟ್ ಈಗ ಅದು 7.5% ತಲುಪಿದೆ ಹಾಗಾಗಿ ಇನ್ನು 5 ದಿನಗಳ ಕಾಲ ಈ ಒಂದು ಪಾಸಿಟಿವಿಟಿ ರೇಟ್ ಈಗ ಕಡಿಮೆ ಆಗ್ತಾ ಬಂದಂತೆ ಏನಾದರೂ ಆದರೆ ಖಂಡಿತವಾಗಿಯೂ ಕೂಡ ಈ 5 ದಿನಗಳಲ್ಲಿ ಆ ಒಂದು ಬೆಂಗಳೂರಿನ ಪಾಸಿಟಿವಿಟಿ ರೇಟ್ 5ಕ್ಕೆ ಒಳಗಡೆ ಬಂದಿಲ್ಲುವಂತ ಸಾಧ್ಯತೆಯೂ ಕೂಡ ಇರತಕ್ಕಂತದ್ದು ಜೊತೆಗೆ ರಾಜ್ಯದಲ್ಲಿ ಅದು 8 ಒಳಗಡೆ 9 ಒಳಗಡೆ ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಕಳೆದ 5 ದಿನಗಳನ್ನು ತೆಗೆದುಕೊಂಡಾಗ 5 ದಿನಗಳ ಹಿಂದೆ 21% ಇದ್ದದ್ದು ಇವತ್ತು 13.5% ಆಗಿದೆ ಅಂದ್ರೆ ಖಂಡಿತವಾಗಿಯೂ ಕೂಡ ಪಾಸಿಟಿವಿಟಿ ರೇಟ್ ಇಳಿಮುಖ ಕಾಣ್ತಾ ಇರತಕ್ಕಂತದ್ದು ಹಾಗಾಗಿ ಇನ್ನು 4-5 ದಿನಗಳ ಕಾಲ ಇದೇ ರೀತಿ ಮುಂದುವರೆದಂತ ಸಂದರ್ಭದಲ್ಲಿ ಇದೇ ಟ್ರೆಂಡ್ ಮುಂದುವರೆದ್ರೆ ಖಂಡಿತವಾಗಿ ಕೂಡ ಅದು 9-8 ಒಳಗಡೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇಷ್ಟಾದರೂ ಕೂಡ ಎಲ್ಲೋ ಒಂದು ಕಡೆ ಮತ್ತಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಪಾಸಿಟಿವಿಟಿ ರೇಟ್ ಅನ್ನು ಕೂಡ ಮತ್ತಷ್ಟು ಇಳಿಮುಖ ಮಾಡೋ ನಿಟ್ಟಿನಲ್ಲಿ ಕೂಡ ಇನ್ನಷ್ಟು ಸಾಕಷ್ಟು ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಜೊತೆಗೆ ಟೆಸ್ಟ್ಗಳನ್ನು ಕೂಡ ಹೆಚ್ಚಳ ಮಾಡಬೇಕು ಬೆಂಗಳೂರಿನಲ್ಲಿ ಟೆಸ್ಟ್ ಕಳೆದ 3-4 ದಿನಗಳಿಂದಲೂ ಕೂಡ ಹೆಚ್ಚಳ ಆಗ್ತಾ ಇರತಕ್ಕಂಥದ್ದನ್ನು ನೋಡಬಹುದಾಗಿದೆ ಆದರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಟೆಸ್ಟ್ಗಳು ಹೆಚ್ಚಳ ಆಗಬೇಕು ಅಂತಹ ಸಂದರ್ಭದಲ್ಲೂ ಕೂಡ ಕಡಿಮೆ ಬಂದಂತಹ ಸಂದರ್ಭದಲ್ಲಿ ಸೋಂಕಿನ ಪ್ರಮಾಣ ಆಗ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ನಿಟ್ಟಿಸಿರು ಬಿಡಬಹುದು ವಿಜಯ್ ಓಕೆ ರವೀಶ್ ಹಾಗೆ ಸಂಪರ್ಕದಲ್ಲಿರಿ ಮತ್ತೆ ಮಾತಾಡಿಸ್ತೀನಿ ಸೋ ಇದು ಇವತ್ತು ರಾಜ್ಯದಲ್ಲಿ ದಾಖಲಾಗಿರುವಂತಹ ಒಟ್ಟಾರೆ ಕೇಸ್ಗಳು